ಪರಶುರಾಮ ಸೃಷ್ಟಿಯಲ್ಲಿ ಒಂದು ಎಂದು ನಂಬಲಾಗುವ ಉಡುಪಿ ಜಿಲ್ಲೆಯ ಪುರಾಣ ಪ್ರಸಿದ್ಧಿ ದೇವಾಲಯಗಳಿಗೆ ಒಂದಕ್ಕೊಂದು ಒಂದೊಂದು ಇತಿಹಾಸವಿದೆ. ಅಂತಹ ದೇವಾಲಯಗಳಲ್ಲೊಂದು ಕುಂದಾಪುರ ತಾಲೂಕಿನ ಬ್ರಾಹ್ಮಿ ಕಮಲಶಿಲೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಆಷಾಢ ಅಥವಾ ಶ್ರಾವಣ ಮಾಸದ ಮಳೆಯಲ್ಲಿ ದುರ್ಗಾ ಪರಮೇಶ್ವರಿಗೆ ನೈಸರ್ಗಿಕ ಪುಣ್ಯ ಸ್ನಾನ ಆಗುವುದು ವಾಡಿಕೆ. ಈ ದೇವಾಲಯದ ಪಕ್ಕದಲ್ಲೇ ಹರಿಯೋ ಕುಪ್ಚಾ ನದಿ ನೀರು ದೇವಾಲಯದ ಗರ್ಭಗುಡಿಯೊಳಗೆ ಪ್ರವೇಶಿಸಿ ತಾಯಿಗೆ ಅಭಿಷೇಕ ಮಾಡಿ ಮತ್ತೆ ಇಳಿಮುಖವಾಗುತ್ತದೆ. ಪ್ರತಿ ವರ್ಷ ದಪ್ಪದೇ ನಡೆಯುವ ಈ ವಾಡಿಕೆಗೆ ಭಕ್ತರು ಪುಳಕಗೊಳ್ಳುತ್ತಾರೆ. ನದಿ ನೀರು ಗರ್ಭಗುಡಿ ಪ್ರವೇಶಿಸುತ್ತಿದ್ದಂತೆ ವಿಶೇಷ ಮಂಗಳಾರತಿ ನಡೆಯುತ್ತದೆ. ಇದಾದ ನಂತರ ಈ ನದಿ ನೀರಿನಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡುತ್ತಾರೆ. ಗಮನಿಸಬೇಕಾದ ಅಂಶವೆಂದರೆ ಗರ್ಭಗುಡಿ ಪ್ರವೇಶಿಸುವ ನದಿ ನೀರು ಎಂದು ತಾಯಿಯ ಪಾದದ ಮೇಲೆ ಆವೃತವಾಗದೇ ಇರುವುದು. ಇಂತಹ ವರ್ಷಕ್ಕೊಮ್ಮೆ ನಡೆಯುವ ಅಪರೂಪದ ಘಟನೆ ಶ್ರಾವಣ ನಾಗ ಚತುರ್ಥಿಯ ದಿನ ಅಂದರೆ ಆಗಸ್ಟ್ 14 ಬೆಳಿಗ್ಗೆ 7:45 ಸುಮಾರಿಗೆ ನಡೆದಿದೆ. ಮೈದುಂಬಿ ಹರಿಯುತ್ತಿರುವ ಕುಬ್ಜಾ ನದಿಯ ನೀರು ಗರ್ಭಗುಡಿ ಪ್ರವೇಶಿಸುತ್ತಿದ್ದಂತೆ ಭಕ್ತರು ಜೈಘೋಷ ಮುಗಿಲು ಮುಟ್ಟಿದೆ. ಜುಲೈ ಮೊದಲ ವಾರದಲ್ಲಿ ಕುಬ್ಜಾ ನದಿ ದೇವಾಲಯದೊಳಗೆ ಪ್ರವೇಶಿಸಿದ್ರು ಗರ್ಭಗುಡಿಯೊಳಗೆ ಪ್ರವೇಶಿಸಿರಲಿಲ್ಲ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಿಂದ 35 ಕಿಲೋಮೀಟರ್ ದೂರದಲ್ಲಿ ಸುಂದರವಾದ ಹಚ್ಚ ಹಸಿರಿನ ಕಾಡಿನ ಮಧ್ಯೆ ಹೋದರೆ ಕಮಲಶಿಲೆಯನ್ನು ಊರು ಸಿಗುತ್ತದೆ. ಅದರ ತಪ್ಪಲಿನಲ್ಲಿ ಕುಬ್ಜಾ ನದಿ ಹರಿಯುತ್ತದೆ. ಕಮಲಶಿಲೆಯಲ್ಲಿ ಪ್ರಾಚೀನ ಬ್ರಾಹ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಗ್ರಾಮದ ಹೃದಯ ಭಾಗದಲ್ಲಿದೆ. ಕಮಲಶಿಲೆಯು ಪ್ರಪಂಚ ಹುಟ್ಟಿದಾಗಲೇ ಉದ್ಭವವಾಯಿತು. ಮೊದಲಿಗೆ ಇಲ್ಲಿ ಕಮಲಶಿಲೆಯನ್ನ ಬ್ರಹ್ಮಲಿಂಗೇಶ್ವರ ಎಂದು ಪೂಜಿಸಲಾಗ್ತಿತ್ತು. ನಂತರ ಇದು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಎಂದು ತಿಳಿದು ಪೂಜಿಸಿಕೊಂಡು ಬರಲಾಗ್ತದೆ. ಪ್ರತಿದಿನ ಸಂಜೆಯಲ್ಲಿ ದೇವಿಗೆ ವಿಶೇಷವಾದ ಸಲಾಂ ಪೂಜೆ ನಡೆಯುತ್ತದೆ. ಇದನ್ನು ಮುಸ್ಲಿಂ ಆಡಳಿತಗಾರರಾಗಿದ್ದ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಚರಿಸಿಕೊಂಡು ಬಂದಿದ್ದಾರೆ. ಈಗಲೂ ಈ ಸಂಪ್ರದಾಯ ದೇವಾಲಯದಲ್ಲಿ ಮುಂದುವರೆದುಕೊಂಡು ಬಂದಿದೆ.